ಈಗ ಲಾಸ್ಟ್ ಅಂದರೆ ನೀವು ಬರೋ ವೀಕಲ್ಲಿ ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕ್ ಎಲ್ಲ ಏನಿರುತ್ತಲ್ಲ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಏನೇನೋ ಕೆಮಿಕಲ್ ಹಾಕಿದ್ರು, ಕೆಮಿಕಲ್ ಹಾಕ್ಬಿಟ್ಟು ಅವ್ರ ಕಣ್ಣಿಗೆ ಆ ಥರ ಆಯಿತು ಅಂತೇಳಿ, ಎಕ್ಸಾಕ್ಟಾಗಿ ವಾಟರಲ್ಲಿ ಏನೇನು ಮಿಕ್ಸ್ ಆಗಿತ್ತು ಅವತ್ತು ಅಂತ. ಮ್ಯಾಮ್ ಫಸ್ಟ್ ಟೈಮ್ ಟಾಸ್ಕ್ ಆಗುತ್ತೆ. ಫಸ್ಟ್ ಟೈಮ್ ಟಾಸ್ಕ್ ಆದಾಗ ನೀರಿಗೆ ಕಾರ್ತಿಕ್ ಅವರು ಸೋಪಿನ ಪೌಡರ್ ಅಂದ್ರೆ ಡಿಟರ್ಜೆಂಟ್ ಪೌಡರ್, ನನ್ನ ಬ್ರ್ಯಾಂಡ್ ಹೆಸರು ತಗೊಳಲ್ಲ, ನಿಮ್ಗೆ ಗೊತ್ತು ಅದು ಪಾಪ್ಯುಲರ್ ಬ್ರ್ಯಾಂಡ್ ಅದು, ಅದನ್ನ ಹಾಕ್ತಾರೆ ಹೊಡಿತಾರೆ. ಪವಿಗೆ ಆಲ್ಮೋಸ್ಟ್ 1.5 hours ಹೊಡೆದಿದ್ದಾರೆ, ಬಟ್ ಫುಲ್ ಸೋಪ್ ಹೊಡೆದಿಲ್ಲ. ವರ್ತೂರ್ಗೆ 1 hour ಹೊಡೆದಿದ್ದಾರೆ. ಪವಿ ಕಣ್ಣೆಲ್ಲ ಊದ್ಕೊಂಡಿತ್ತು, ಬಟ್ ಅದಾದ್ಮೇಲೆ ಟಾಸ್ಕ್ ಆದ್ಮೇಲೆ ಶಿ ವಾಸ್ ಆಲ್ ರೈಟ್. ವರ್ತೂರ್ ಅವ್ರು ಎದ್ಬಿಟ್ರು, ಅವರಿಗೆ ಅನ್ಸ್ತು ಯಾಕೆ ಇಷ್ಟೊಂದೆಲ್ಲ ಮಾಡ್ಕೊಂಡು. ಸ್ಪೆಷಲಿ ಅವ್ರು ಹೇಳಿದ್ರು ಅಂದ್ರೆ ನನ್ನಿಂದ ಸ್ನೇಹಿತ ತುಂಬಾ ಬಯಸ್ಕೊಂತಾ ಇದಾರೆ, ಸ್ನೇಹಿತಿಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಿದ್ದಾರೆ, ಆ ಕಾರಣಕ್ಕೆ ನಾನು ಎದ್ಬಿಟ್ಟೆ ಅಂತಾನು ಒಂದ್ ಕಡೆ ಹೇಳ್ತಾರೆ. ಆಮೇಲೆ ನಾನು ಅವ್ರನ್ನ ಎಷ್ಟು ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡಿದೀನೋ, ಯಾರನ್ನ, ವರ್ತೂರ್ ಅವ್ರನ್ನ ಮತ್ತೆ ಪವಿ ಅವ್ರನ್ನ, ನಾನು ಸಂಗೀತ ಮತ್ತೆ ಪ್ರತಾಪನ್ನ ಅಷ್ಟೇ ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡಿದೀನಿ. ಏನಾಯ್ತು ಅಂದ್ರೆ ಸಂಗೀತ ಅವ್ರಿಗೆ ಒಂದ್ 10 ನಿಮಿಷ 10-15 ನಿಮಿಷ ಹೊಡೆದಿರ್ಬೋದು ನೀರು, ಬಟ್ ಇವರು ಇಂಟೆನ್ಸ್ ಆಗಿತ್ತು ಅದು ತುಂಬಾ, ಅಂದ್ರೆ ಇಂಟೆನ್ಸ್ ಆಗಿತ್ತು. ಬಟ್ ನಾನು ಅಲ್ಲೂ ಟ್ರೈ ಮಾಡಿದೀನಿ, ಇನ್ನೂ ಇಂಟೆನ್ಸ್ ಆಗಿ ಹೊಡಿತಾ ಇದ್ರು. ಅಂದ್ರೆ ವಿನಯ್ ಇರೋ ಸ್ಟ್ರೆಂತ್ ಮೈಕಲ್ ಇರೋ ಸ್ಟ್ರೆಂತ್ ಬೇರೆ. ಹೌದೌದು, ಆಯ್ತಾ. ಆಮೇಲೆ ಟಾಲರ್ ಯು ಆರ್ ಫೋರ್ಸ್ ಆಗಿ ಹೊಡಿಬಹುದು. ನಾನು ಅಷ್ಟು ಫೋರ್ಸ್ ಅಲ್ಲಿ ಹೊಡಿಬೇಡಿ ಹೊಡಿಬೇಡಿ ಅಂತ ತಡೆದಿದ್ದೀನಿ ಆ ಫೋರ್ಸ್ ಅಲ್ಲಿ ಹೊಡೆದಾಗ. ಅಂಡ್ ಪ್ರತಾಪ್ಗೆ ಒಂದು 5-7 ನಿಮಿಷ ಹೊಡೆದಿರ್ಬೋದು. ಸೊ ಹಿಂದಿನ ದಿನ ಸರ್ಫ್ ಡಿಟರ್ಜೆಂಟ್ ಪೌಡರ್ ಹಾಕಿ ಹೊಡೆದಿದ್ದಾರೆ, ಅದರಿಂದ ಏನೂ ಆಗಿರಲಿಲ್ಲ. ಸೊ ನೆಕ್ಸ್ಟ್ ದಿನಾನು ಅದರಿಂದ ಏನೂ ಆಗಲ್ಲ ಅಂತ ನಾವು ಆಡಿರೋದು. ಬಟ್ ನನ್ನ ಮಿಸ್ಟೇಕ್ ಏನಾಯ್ತು ಅಂದ್ರೆ, ಬಿಗ್ ಬಾಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಟಾಸ್ಕ್ ಪೇಪರ್ ಅಲ್ಲಿ, ದಟ್ ಕಣ್ಣಿಗೆ ಉಸಿರಾಟಕ್ಕೆ ಆರೋಗ್ಯಕ್ಕೆ ಹಾನಿಕರವಾಗಿರಬಾರದು ಅಂತ. ಸೊ ಆಫ್ ಲಿಮಿಟ್ಸ್ ಅದನ್ನ ಯೂಸ್ ಮಾಡಂಗಿಲ್ಲ ಅಂತ. ಅದು ಫಸ್ಟ್ ರೌಂಡ್ ಅಲ್ಲೇ ಮಾಡ್ಬೇಕಾಗಿತ್ತು, ಅದ್ ನಾನು ಮಾಡಿಲ್ಲ. ಅದನ್ನ ಆ ಮಿಸ್ಟೇಕಿಗೆ ನಾನು ಓನರ್ಶಿಪ್ ತಗೋತಾ ಇದ್ದೀನಿ, ಅಂಡ್ ತಗೋತೀನಿ ಕೂಡ. ಅಲ್ಲ, ವಾಟ್ ಇಫ್ ಇನ್ ಕೇಸ್ ಏನಾದರೂ ಸಂಗೀತನ್ಗೆ ಮತ್ತೆ ಪ್ರತಾಪಿಗೆ ತುಂಬಾ ಸೀರಿಯಸ್ ಇಂಜುರಿ ಆಗ್ಬಿಟ್ಟಿದ್ರೆ ಏನು ಅಂತ, ಅಂದ್ರೆ ಕಣ್ಣೇ ಹೋಗೋ ಲೆವೆಲ್ಗೆ ಏನಾದ್ರು ಆಗ್ಬಿಟ್ಟಿದ್ರೆ ಏನಾಯ್ತು ಅಂದ್ರೆ, ಇದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಆಗುತ್ತೆ, ಅವಾಗ ತುಂಬಾ ಫಿಸಿಕಲ್ ಆಗುತ್ತೆ ಅಂತ ನಾನು ಅದನ್ನ ರದ್ದು ಮಾಡ್ತೀನಿ. ಆಸ್ ಎ ಕ್ಯಾಪ್ಟನ್ ನಾನು ಒಂದು ಕಾಲ್ ತಗೊಂಡು ರದ್ದು ಮಾಡ್ತೀನಿ, ಬಟ್ ಅದನ್ನ ಮತ್ತೆ ಆಡಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಗೆ ರದ್ದು ಮಾಡೋ ಅಧಿಕಾರ ಇಲ್ಲ ಅಂತ. ಸೊ ಈ ಟಾಸ್ಕ್ನ, ಯಾವುದು ನೀರೆಚ್ಚೋ ಟಾಸ್ಕ್ನ, ನಾನು ರದ್ದು ಮಾಡಕ್ಕೆ ಹೋಗಿದ್ದಿದ್ರೆ ಅಫ್ಕೋರ್ಸ್ ನನ್ಗೆ ಪವರ್ ಇರಲಿಲ್ಲ. ಬಟ್ ಅಂದ್ರೆ ನಾನು ಸಂಗೀತಗೂ ಹೋಗಿ ಅಪಾಲಜೈಸ್ ಮಾಡಿದೆ, ಬಟ್ ಅಪಾಲಜೈಸ್ ಮಾಡೋದ್ರಿಂದ ಏನೂ ಆಗಲ್ಲ. ಅದು ಒಂದ್ಸಲ ಆಗ್ಬಿಟ್ಟಿದೆ. ಈಗ ತನಿಷಾ ಅವರು ನೀರು ಜೋರಾಗಿ ಹೊಡಿತಾ ಇದ್ರು, ನನ್ನ ತನಿಷಾ ಅಷ್ಟು ಜೋರಾಗಿ ಹೊಡೆದ್ರೆ ಅವ್ರಿಗೆ ಇಂಜುರಿ ಆಗುತ್ತೆ ಅಂದ್ರೆ, ಅವ್ರಿಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂದ್ರು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಿಂದ ಏನೂ ಆಗಲ್ಲ. ನಾವೇನು ನಾವು ಪವಾಡ ಪುರುಷರಲ್ಲ, ಅವ್ರೊಬ್ರು ಇಂಜುರಿನ ಸರಿ ಮಾಡೋದು. ಬಟ್ ಆ ಗಿಲ್ಟ್ ಇದೆ ಮ್ಯಾಮ್. ಅಂದ್ರೆ ನಾನು ಇನ್ನೂ ಪ್ರಾಬ್ಲಿ ಸ್ಟ್ರಾಂಗ್ ಆಗಿ ಈ ಹೊಡೆಯಂಗಿಲ್ಲ ಅಂತ ಹೇಳ್ಬೋದಾಗಿತ್ತೇನೋ. ಬಟ್ ನನ್ನ ಡಿಫೆನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದೆ, ನನ್ನ ಲೈಫ್ ಅಲ್ಲಿ ಎಲ್ಲೂ ಪವರ್ ಅನ್ನು ಹ್ಯಾಂಡಲ್ ಮಾಡಿಲ್ಲ, ಲೀಡರ್ಶಿಪ್ ಹ್ಯಾಂಡಲ್ ಮಾಡಿಲ್ಲ. ನಾನು ಈಗ ಇಂಡಸ್ಟ್ರಿಗೆ ಬಂದವನು, ಫಸ್ಟ್ ಟೈಮ್ ನಾನು ಕ್ಯಾಪ್ಟನ್ ಆಗಿದ್ದೆ ಬಿಗ್ ಬಾಸ್ ಮನೆಯಲ್ಲಿ, ನಾನು ಯಾವುದು ಗಲ್ಲಿ ಕ್ರಿಕೆಟ್ ಅಲ್ಲೂ ಕ್ಯಾಪ್ಟನ್ ಆದವನಲ್ಲ. ಸೊ ನನ್ನ ಶಕ್ತಿ ಏನಿದೆ ಅದನ್ನ ತಕ್ಕಂಗೆ ನಾನು ಇದು ಮಾಡ್ತಾ ಇದ್ದೆ, ಅಂಡ್ ಅದೆಲ್ಲೋ ಸಾಕಾಗ್ಲಿಲ್ಲೇನೋ. ಅಂದ್ರೆ ನನ್ಗೆ ನನ್ನ ಕ್ಯಾಪ್ಟನ್ಶಿಪ್ ಅಬಿಲಿಟಿ ವೀಕ್ ಅನ್ಸ್ತು. ಅದು ಒಂದು ಪಾಯಿಂಟ್ ಆದ್ಮೇಲೆ ಬಿಗ್ ಬಾಸ್ ಅದನ್ನ ರದ್ದು ಮಾಡಿದ್ರು, ಅವ್ರು ಕಾಲ್ ತಗೊಂಡ್ರು.